दत्तू स्वीकार शाले ऊर कल तक मत हिगे वादा शाले मकुल शैक्षणिकवा भौतिक वस्तु सतोष इन जो शैक्षणिकवा इंप्रूवमेंट आगे इंग्ली शिक्षक कंप्यूटर को कंप्यूटर ज्ञान इतकवर्न प्रति ऐन वर्ष शाले नड़ीतल आ शाल आगुहोल बे आगे प्रश्नबू प्रणेश संघ बेरे यारे और दत्तु स्वीकार मेले आगे शाले बंद ऐन ऐन बेअ भेदी को आदेश नम इलाखे को रीति मादू इन चिराकाल एला कड़े सगण हाराज दयम पदाधिकारी ತ್ರಿಕಾಲ ಜ್ಞಾನ ಜ್ಯೋತಿಷ್ಯ ಕೇಂದ್ರ. ನಮಸ್ಕಾರ ವೀಕ್ಷಕರೇ. ಪುರಾತನ ಧರ್ಮಶಾಸ್ತ್ರಗಳಿಂದ ಜನ್ಮ ತಳೆದಿದ್ದೆ ಈ ಜ್ಯೋತಿಷ್ಯ ಶಾಸ್ತ್ರ. ಪುರಾಣ ಪಾಮರದಿಂದ ಹಿಡಿದು ಇವತ್ತಿನ ವೈಜ್ಞಾನಿಕ ಜಗತ್ತಿನವರೆಗೂ ಪ್ರತಿಯೊಬ್ಬ ಮನುಷ್ಯನ ಜೀವನಕ್ಕೆ ಮಾರ್ಗಜ್ಯೋತಿಯಾಗಿರೋದೇ ಈ ಜ್ಯೋತಿಷ್ಯ ಶಾಸ್ತ್ರ. ನಿಮ್ಮ ಹುಟ್ಟು, ವ್ಯಾಸಂಗ, ಉದ್ಯೋಗ, ವ್ಯಾಪಾರ, ವಿವಾಹ, ಸಂತಾನ, ಗೃಹ ನಿರ್ಮಾಣ, ಹೀಗೆ ಪ್ರತಿಯೊಂದು ಮಗ್ಗಲಲ್ಲೂ ನಿಮಗೆ ಮಾರ್ಗದರ್ಶನ ನೀಡೋದು ಈ ಜ್ಯೋತಿಷ್ಯ ಶಾಸ್ತ್ರ. ಅಷ್ಟೇ ಯಾಕೆ? ಈ ಗ್ರಹ ಪೀಡೆಗಳ ಕಾಟ, ವಶೀಕರಣ, ಶತ್ರುಗಳ ಕಾಟ, ಮಾಟ ಮಂತ್ರ, ಹೀಗೆ ಅನೇಕ ದುಷ್ಟಶಕ್ತಿಗಳ ಕಾಟಗಳಿಂದ ನಿಮಗೆ ಮುಕ್ತಿ ದೊರಕಿಸಿಕೊಡೋದು ಕೂಡ ಈ ಜ್ಯೋತಿಷ್ಯ ಶಾಸ್ತ್ರ. ಇಂಥ ಪ್ರಸಿದ್ಧ ಜ್ಯೋತಿಷ್ಯ ಶಾಸ್ತ್ರವನ್ನು ತಮ್ಮ ಬಾಲ್ಯದಿಂದಲೇ ಶ್ರದ್ಧಾ ಭಕ್ತಿಯಿಂದ ಕಲಿತು ಇಂದು ಭಾರತದಾದ್ಯಂತ ಮನೆ ಮಾತಾಗಿರುವ ಜ್ಯೋತಿಷ್ಯ ರತ್ನ. ಕೇರಳ ಕೊಳ್ಳೇಗಾಲದ ವಶೀಕರಣ ಸ್ಪೆಷಲಿಸ್ಟ್ ಜ್ಯೋತಿಷ್ಯರು ಪಂಡಿತ್ ಶಂಕರಾಚಾರ್ಯ ನಿಮ್ಮ ಹಸ್ತರೇಖಾ ಜಾತಕದಿಂದ ಸಂಪೂರ್ಣ ಭವಿಷ್ಯ ತಿಳಿಸುತ್ತಾರೆ. ವಿಶೇಷ ಸೂಚನೆ: ಸ್ತ್ರೀ ವಶೀಕರಣ, ಪುರುಷ ವಶೀಕರಣ, ಜನ ವಶೀಕರಣ, ಲಕ್ಷ್ಮೀ ವಶೀಕರಣ, ಯಾವುದೇ ಕಠಿಣ ಗುಪ್ತ ಸಮಸ್ಯೆಗಳಿದ್ದರೂ ಅತಿ ಶೀಘ್ರದಲ್ಲಿ ಪರಿಹಾರ ಮಾಡಿಕೊಡುತ್ತೇವೆ. ತ್ರಿಕಾಲ ಜ್ಞಾನ ಜ್ಯೋತಿಷ್ಯ ಕೇಂದ್ರ ನಿಮ್ಮ ಯಾವುದೇ ಕಠಿಣ ಹಾಗೂ ಗುಪ್ತ ಸಮಸ್ಯೆಗಳಿಗೆ ಕೇವಲ 5 ದಿನದಲ್ಲಿ ಫೋನಿನ ಮೂಲಕ ಪರಿಹಾರ. ದೂರದ ಊರಿನವರಿಗೆ ಫೋನಿನ ಮೂಲಕ ಪರಿಹಾರ ಮಾಡಿಕೊಡುತ್ತೇವೆ. ಮೊಬೈಲ್ ನಂಬರ್ 9535733884. ಯಾಕಂದ್ರೆ ಈ ಸಮಾಜದಲ್ಲಿ ಸಾಕಷ್ಟು ಗಣ್ಯ ವ್ಯಕ್ತಿಗಳು ಸಿಗ್ತಾರೆ, ಸಾಕಷ್ಟು ಹಣವಂತರು ಕೂಡ ಸಿಗ್ತಾರೆ, ಆದ್ರೆ ಕೊಡುವಂತ ಮನಸ್ಸು ಕೆಲವರಿಗೆ ಇರೋದಿಲ್ಲ. ಆದ್ರೆ ಪ್ರಾಣೇಶನ್ ಅವರಿಗೆ ಮತ್ತೆ ಅವ್ರ ಕುಟುಂಬದವರಿಗೆ ಕೊಡುವಂತ ಮನಸ್ಸು ಇರೋದ್ರಿಂದ ಅವ್ರು ಇಡೀ ಕುಟುಂಬ ಸಮೇತ ಅವರೆಲ್ಲ ಕೆಲಸ ಕಾರ್ಯಗಳನ್ನ ಬದಿಗೊತ್ತಿ ಅವರು ಈ ಕಾರ್ಯಕ್ಕೋಸ್ಕರ ಬಂದು ಯಾವಾಗ ಕೂಡ ಹೇಳ್ತಾರೆ, ಇತಿಹಾಸ ಅರಿಯದವರು ಇತಿಹಾಸವನ್ನು ಸೃಷ್ಟಿಸಲಾರ. ಆ ಉದ್ದೇಶ ಅವರು ಈ ಶಾಲೆಯಲ್ಲಿ ಈ ನೆಲ ಜಲ ಮತ್ತೆ ಈ ಊರಿನ ಮಣ್ಣನ್ನ ನೆನೆಸ್ಕೊಂಡು ಇದೇ ಶಾಲೆಯಲ್ಲಿ ಕಲ್ತಿದ್ದೀನಿ, ಈ ಮಣ್ಣಿನ ಋಣವನ್ನು ತೀರಿಸಬೇಕು ಅಂತ ಹೇಳಿ ಈ ಶಾಲೆಗೆ ಬಂದು ಈ ಶಾಲೆ ಕಲ್ತಿದ್ದಂತ ನಾನು ಕಲ್ತು ಇವತ್ತು ಯಾವಾಗ ಹೋಗಿದ್ದೀನಿ, ಮತ್ತೆ ಈ ಕಲ್ತಂತ ಮಕ್ಕಳು ಕೂಡ ಉನ್ನತ ವಿದ್ಯಾಭ್ಯಾಸವನ್ನು ಕಲಿತು ಹೋಗ್ಬೇಕು ಅಂತೇಳಿ ಬಡ ವಿದ್ಯಾರ್ಥಿಗಳ ಮನಸ್ಸನ್ನು ಅರ್ಥ ಮಾಡಿಕೊಂಡು ಈಗಿನ ಗ್ರಾಮದ ಜನರ ಶಿಕ್ಷಕರ ಜೊತೆ ಕೈ ಜೋಡಿಸಿ ಇಡೀ ಕುಟುಂಬ ಬಂದು ಇವತ್ತು ಇಷ್ಟು ಮಕ್ಕಳಿಗೆ ನೋಟ್ಬುಕ್ ಅನ್ನು ಮತ್ತೆ ಅವರಿಗೆ ಕಲಿಕಾ ಸಾಮಗ್ರಿಗಳನ್ನು ವಿತರಣೆ ಮಾಡಿದ್ದಾರೆ. ಆ ಉದ್ದೇಶ ಅವರಿಗೆ ಅವರ ಕುಟುಂಬಕ್ಕೆ ಇಲಾಖಿಕವಾಗಿ ತುಂಬ ಧನ್ಯವಾದಗಳನ್ನು ಅರ್ಪಿಸ್ತೇವೆ. ಅಲ್ಲದೆ ಮುಂದೆ ಈ ಗ್ರಾಮ ಪಂಚಾಯತಿಗೆ ಕೊಟ್ಟಿರ್ತಕ್ಕಂತಹ ಗ್ರಾಮ ಪಂಚಾಯತಿ ಮೆಂಬರ್ ಅವರು ಒಂದು ಜೆರಾಕ್ಸ್ ಮಿಷನ್ ಅನ್ನು ಕೊಟ್ಟಿದ್ದಾರೆ. ನಿಜವಾಗ್ಲೂ ಕೂಡ ಅವರಿಗೆ ಗ್ರಾಮ ಪಂಚಾಯತಿ ಇನ್ನೊಬ್ಬರು ಮೆಂಬರ್ ಇದ್ರು ಇಲ್ಲಿ ಉಪಾಧ್ಯಕ್ಷರು ದಯವಿಟ್ಟು ನೋಡಿ ಈ ತರ ಗ್ರಾಮ ಪಂಚಾಯತಿಯಲ್ಲಿ ಇರ್ತಕ್ಕಂತ ಯಾರು ಎಲೆಕ್ಟೆಡ್ ಮೆಂಬರ್ ಇದ್ರಿ, ನಿಮ್ಗೆ ನರೇಗಾಡಿನಲ್ಲಿ ಒಂದು ಶಾಲೆಯನ್ನು ಅಭಿವೃದ್ಧಿ ಮಾಡಲಿಕ್ಕೆ ಸಾಕಷ್ಟು ಅನುದಾನಗಳು ಇತ್ತು. ಶಾಲೆ ಕಾಂಪೌಂಡ್ ಇರ್ಬೋದು, ಕಲಿಕಾ ಸಾಮಗ್ರಿಗಳಾಗ್ಬೋದು, ಮತ್ತೆ ಸುತ್ತ ಆಟದ ಮೈದಾನ ಆಗ್ಬೋದು, ಸಾಕಷ್ಟು ಕಲಿಕಾ ಉಪಕರಣಗಳನ್ನ ಕೊಡ್ಲಿಕ್ಕೆ ನಿಮ್ಮಲ್ಲಿ ಸಾಕಷ್ಟು ಅನುದಾನಗಳು ಬಂದಾಗ ಎಲ್ಲ ಮೆಂಬರ್ಗಳು ನಿಮ್ಮ ವ್ಯಾಪ್ತಿಗೆ ಬರ್ತಕ್ಕಂತ ಎಲ್ಲ ಶಾಲೆಗಳನ್ನ ಅಭಿವೃದ್ಧಿ ಮಾಡಲಿಕ್ಕೆ ಅವಕಾಶ ಇದೆ. ದಯವಿಟ್ಟು ಪ್ರಥಮ ಆದ್ಯತೆಯನ್ನ ನಮ್ಮ ಶಾಲೆಗಳಿಗೆ ಕೊಡಿ, ಯಾಕಂದ್ರೆ ಅಲ್ಲಿ ಶಾಲೆಗಳು ಕಲ್ತ ಇಡೀ ಸಮುದಾಯ ಕಲ್ತಾಗೆ ಇಡೀ ಶಾಲೆ ಅಭಿವೃದ್ಧಿ ಆದ್ರೆ ಇಡೀ ಸಮಾಜನೇ ಅಭಿವೃದ್ಧಿ ಆದ್ರೆ, ಯಾಕಂದ್ರೆ ಸರ್ಕಾರಿ ಶಾಲೆಗಳಿಗೆ ಯಾವುದೇ ಅನುದಾನ ಈಗ ಪ್ರಸ್ತುತವಾಗಿ ಬರ್ತಾ ಇಲ್ಲ. ಆ ಉದ್ದೇಶಕ್ಕೆ
ಆ ಒಂದು ಶಾಲೆ ಇದೆಯಲ್ಲ, ಶಾಲೆಯಲ್ಲಿ ಇರತಕ್ಕಂತ ಮಕ್ಕಳು ಚೆನ್ನಾಗಿ ಕಲಿತ್ರೆ ಉಡೀ ಊರೇ ಅಭಿವೃದ್ಧಿ ಆಗುತ್ತೆ. ಆ ಉದ್ದೇಶ ನೀವೆಲ್ಲರೂ ಕೂಡ ಈ ರೀತಿ ಮಾಡಿ ಅಂತ ಹೇಳಿ ಆ ಈಗಿನ ಕಾರ್ಯಕ್ರಮದಲ್ಲಿ ಬೇರೆ ಬೇರೆ ಶಾಲೆಯಿಂದ ಬಂದಿದ್ದೀರಿ ಟೀಚರ್ಸ್ ಎಲ್ಲರೂ ಕೂಡ ಇವರು ಕೊಟ್ಟಿರ್ತಕ್ಕಂಥದ್ದು ಕಲಿಕೋಪಕರಣಗಳಿದೆಯಲ್ಲ ಅದನ್ನ ಸರಿಯಾಗಿ ಮಕ್ಕಳು ಸದುಪಯೋಗ ಮಾಡಿಕೊಂಡು ಕಲಿಕೆಯನ್ನ ತುಂಬಾ ಅಭಿವೃದ್ಧಿ ಪಡಿಸಬೇಕು. ಸ್ಪಷ್ಟವಾದ ಶುದ್ಧ ಬರಹ ಮತ್ತು ಸರಳ ಗಣಿತದ ಉಪಾಧಿಯಲ್ಲಿ ಪ್ರತಿ ಮಗು ಕೂಡ ಚೆನ್ನಾಗಿ ಕಲಿಬೇಕು. ಬರೀ ಪಾಸ್ ಆಗಿ ಮುಂದೆ ಹೋಗ್ತಕ್ಕಂಥದ್ದಲ್ಲ, ಪ್ರತಿ ಮಗು ಕೂಡ ಏನು ಅದು ಮಿನಿಮಮ್ ಲೆವೆಲ್ ಆಫ್ ಲರ್ನಿಂಗ್ ಇತ್ತು, ಈಗ ಗರಿಷ್ಠತಮ ಕಲಿಕೆ ಆಗಿದೆ. ಆ ಉದ್ದೇಶ ಎಲ್ಲಾ ಮಕ್ಕಳು ಎಲ್ಲಾ ಕಲಿಕೆ ಮೇಲೆ ಕೂಡ ಉತ್ತಮವಾಗಿ ಕಲಿತು ಮುಂದೆ ಅವರ ಭವಿಷ್ಯವನ್ನು ಅವರು ರೂಪಿಸ್ಕೊಂಡ್ರೆ ನಿಜವಾಗ್ಲೂ ಕೂಡ ನಾವು ಅವ್ರಿಗೆ ಕೊಡ್ತಕ್ಕಂಥ ಕೊಡುಗೆ. ಯಾಕೆಂತಂದ್ರೆ ಅಷ್ಟು ಸುಲಭ ಅಲ್ಲ ಈ ಒಂದು ದೊಡ್ಡ ಟ್ರಸ್ಟ್ ಅನ್ನ ನಡೆಸಿ ಮತ್ತು ಅವರೆಲ್ಲ ಕೆಲಸಗಳನ್ನ ಬದಿಗೊತ್ತಿ ಬೆಂಗಳೂರು ಬಿಟ್ಟು ಸೀ ಹಳ್ಳಿಗೆ ಬಂದು ಇವತ್ತು ನಮ್ಮ ಜೊತೆ ಸಮಯನ ಕಳೆದಿಲ್ಲ. ಆ ಸಮಯ ಕೂಡ ಅತಿ ಹೆಚ್ಚು ಅವರಿಗೆ ಅತ್ಯಮೂಲ್ಯವಾಗಿರ್ತಕ್ಕಂಥದ್ದು. ಆ ಸಮಯವನ್ನು ಎಲ್ಲವನ್ನೂ ಕೂಡ ಇವತ್ತು ನಮ್ಮ ಇಲಾಖೆಗೆ ಸದುಪಯೋಗ ಮಾಡಿದ್ದಾರೆ. ಅವರ ಶ್ರಮ ಮತ್ತು ಹಣ ಎರಡೂ ಕೂಡ ಸಾರ್ಥಕವನ್ನು ಪಡಬೇಕು ಅಂತಂದ್ರೆ ನಾವು ನೀವೆಲ್ಲರೂ ಕೂಡ ಶಿಕ್ಷಣ ಆಸಕ್ತರು, ನಾವೇನಿದ್ದೀವಿ ಶಿಕ್ಷಕರು, ಅವರಿಗೆ ಒಂದು ಸಂದೇಶವನ್ನು ಕೊಡಬೇಕು. ನಮ್ಮ ಮಕ್ಕಳು ನೀವು ಕೊಟ್ಟಿರ್ತಕ್ಕಂಥ ವಸ್ತುಗಳನ್ನ ಉತ್ತಮವಾಗಿ ಕಲಿಕೆಗೆ ಬಳಸ್ಕೊಂಡು ಅವ್ರಿಗೆ ಉತ್ತಮ ಮಕ್ಕಳ ವಿಷಯವಾಗಿ ನಾವು ಯಾವಾಗಲೂ ಒಂದೇ ಒಂದು ಮಾತು ಹೇಳೋದು. ನಾವೆಲ್ಲ ಕಡೆ ಒಂದು ಮಾತು ಹೇಳ್ತೀವಿ, ಈಗಿನ ಮಕ್ಕಳೇ ನಾಳೆಗಿನ ಪ್ರಜೆಗಳು ಅಂತ. ಈ ಮಾತು ನನ್ನ ಪ್ರಕಾರ ಸರ್ಕಾರಿ ಶಾಲೆಯಲ್ಲಿ ಓದುವ ಮಕ್ಕಳಿಗೆ ಹೆಚ್ಚು ಅನ್ವಯವಾಗುತ್ತೆ ಅನ್ನೋದು ನನ್ನ ಭಾವನೆ. ಗವರ್ಮೆಂಟ್ ಸ್ಕೂಲ್ಗಳಲ್ಲಿ ಡಾಕ್ಟರ್ ಸ್ಕೂಲಲ್ಲಿ ಓದೋ ಮಕ್ಕಳಿಗೆ ಅಥವಾ ಅವ್ರ ಅಪ್ಪ ಅಮ್ಮನಿಗೆ ಏನ್ ಭಾವನೆ ಇರುತ್ತೆ, ನಾವು ಫೀಸ್ ಕೊಡ್ತೀವಿ ಅವ್ರು ಹೇಳ್ಕೊಡ್ತಾರೆ ಇಷ್ಟೇ, ಬೇರೆ ಯಾವ ಬಾಂಧವ್ಯ ಇಲ್ಲ. ನಾನು ಇದೇ ಗ್ರೂಪ್ ಸ್ಕೂಲಲ್ಲಿ ಓದು ಇವತ್ತು ನಮ್ಮ ವೇಸ್ಟ್ ಇದ್ದಾರೆ ವೆಂಕಟೇಶ್ವರ ಅಪ್ಪನಿಗೆ ಹೇಳ್ಕೊಟ್ಟಿದ್ದು ಅವ್ರು ಯಾವ ತರ ಹೇಳ್ಕೊಟ್ರು ಯಾವ ತರ ಕಲಿಸ್ಕೊಟ್ರು ಅಂತ ಇವತ್ತು ನನಗೆ ನಾಪ್ತಾ ಇದೆ. ಹೋದ ವರ್ಷ ಅವ್ರನ್ನ ಕರೆದು ಇಲ್ಲಿ ಸನ್ಮಾನ ಕೂಡ ಮಾಡಿದ್ವಿ. ಹಾಗಾಗಿ ಚಿಕ್ಕ ಮಕ್ಕಳೆಲ್ಲ ನಾನು ಕೇಳ್ಕೊಳ್ಳೋದು ಚೆನ್ನಾಗಿ ಓದಿ, ಯಾವುದೇ ಕಾರಣದಿಂದ ಸರ್ಕಾರಿ ಶಾಲೆ ಪ್ರಯೋಜನವಿಲ್ಲ ಉಪಯೋಗವಿಲ್ಲ ಅನ್ನೋ ಥರ ಅನ್ಕೋಬೇಡಿ. ಖಂಡಿತವಾಗಿ ನಾನು ಇದೇ ಊರಲ್ಲಿ ಓದ್ತೇನೆ, ಮತ್ತೆ ಬಾಡಿಗೆ ಅಂತ ಬೆಂಗಳೂರಿಗೆ ಹೋದೆ, ಈಗ ಸದ್ಯದಲ್ಲ ರಿಟೈರ್ ಆಗ್ತೀನಿ, ರಿಟೈರ್ ಆಗ್ತೀನಿ ನಮ್ಮೂರೆಲ್ಲ ಬಂದು ಸೇರಲ್ಲ, ಹೊಟ್ಟೆ ಪಾಡಿಗೋಸ್ಕರ ಹೋಗಿದ್ದು ಹೊಟ್ಟೆ ಪಾಡು ಕಟ್ಟೆ ಹೋಗಿದ್ದು ವಾಪಸ್ ಇಲ್ಲೇ ಬರ್ತೀನಿ. ನನ್ನ ಕೊನೆ ದಿನದಲ್ಲಿ ಇಲ್ಲೇ ಕಲಿಬೇಕು ಅನ್ನೋದು ನನ್ನ ಆಸೆ. ಹಾಗಾಗಿ ಸ್ಕೂಲ್ ಮಕ್ಕಳು ಆಮೇಲೆ ನಮ್ಮ ಸಾಹೇಬರು ಒಂದು ಒಳ್ಳೆ ರಿಕ್ವೆಸ್ಟ್ ಹುದ್ದೆ ಇತ್ತು, ಬಹಳ ಸಂತೋಷ ಆಯಿತು. ಈ ಸ್ಕೂಲ್ ಮಕ್ಕಳಿಗೆ ಇಂಗ್ಲಿಷ್ ಕಲಿಸಬೇಕು, ಈಗ ಆಲ್ಮೋಸ್ಟ್ ಎಲ್ಲ ಕಡೆ ಅದು ಬರ್ತಾ ಇದೆ ಸಿಟಿ. ಈಗ ಬೆಂಗಳೂರಿನಲ್ಲಿ ಇರ್ತಕ್ಕಂಥ ಮಹಾನಗರ ಪಾಲಿಕೆ ಸ್ಕೂಲ್ಗಳಲ್ಲೂ ಇದು ಬರ್ತಾ ಇದೆ. ಒಂದು ಇಂಗ್ಲಿಷ್ ಹೇಳ್ಕೊಟ್ರೆ ಅವಾಗ ಎಲ್ಲ ಮಕ್ಕಳು ಇಲ್ಲಿ ಬಂದು ಸೇರ್ತಾರೆ. ಸರ್ಕಾರಿ ಶಾಲೆಯಲ್ಲಿ ಮಕ್ಕಳು ಬರ್ತಾ ಇರೋದಕ್ಕೆ ಒಂದು ಕಾರಣ ಅವ್ರಿಗೆ ಇಂಗ್ಲಿಷ್ ಎಕ್ಸ್ಪೋಜರ್ ಇಲ್ಲ ಅಂತ. ನಾನು ಇಲ್ಲಿ ಒಳ್ಳೆ ಕ್ಲಾಸ್ ಒಂದು ಕನ್ನಡ ಮೀಡಿಯಂ ಓದೆ, ಮುಂದಕ್ಕೆ ಇಂಗ್ಲಿಷ್ ಮೀಡಿಯಂ, ಇವಾಗ ಆಕ್ಸ್ಫರ್ಡ್ ಲೆವೆಲ್ ಬಂದಿದ್ರು ಸಾಮಾನ್ಯವಾಗಿ ಇಂಗ್ಲಿಷ್ ಮಾತಾಡಬಲ್ಲ ಆಗುತ್ತೆ, ಸಾಧ್ಯ ಇದೆ. ಅವರು ಏನೋ ಒಂದು ಕೋರಿಕೆ ಇಟ್ಟಿದ್ದಾರೆ, ನೋಡೋಣ ದೇವರು ದಯೆ. ಈಗ ಹೇಳ್ತಾರೆ ಮನಸ್ಸು ಬೇಕಾದಷ್ಟಿದೆ ಸರ್, ನನ್ನ ಆಸೆ ಇದೆಲ್ಲ ಒಳಸ್ಕೊಂಡು ಹೊಸ ಬಿಲ್ಡಿಂಗ್ ಕಟ್ಟಿಸ್ಬೇಕು ಅಂತ. ಬರೀ ಮನಸ್ಸೇ ಎಲ್ಲ ಅಲ್ಲ, ಅದಕ್ಕೆ ದೇವರು ಶಕ್ತಿನೂ ಕೊಡಬೇಕು. ಬಹುಶಃ ಒಂದು 10 ವರ್ಷ ಮುಂಚೆ ಆಗಿದ್ದರೆ ದೇವರಿಗೆ ಏನಾದ್ರು ಕನೆಕ್ಟ್ ಮಾಡ್ತಾ ಇದ್ದೆ. ಭೌತಿಕ ವಸ್ತುಗಳಿಗೆ ನೀವು ಹೇಳಿದಂಗೆ ಟೀಚರ್ಸ್ ಹಣ ಮತ್ತು ಕಂಪ್ಯೂಟರ್ ಖಂಡಿತ ನೀವು ಹೇಳಿದ್ದು ಖಂಡಿತ ಮಾಡಬಹುದು, ನನಗೆ ಆಗಿದ್ದು ಖಂಡಿತ ನಾನು ಮಾಡ್ತೇನೆ. ಈಗ ಏನಲ್ಲ ನನಗೆ ಇದಕ್ಕೆಲ್ಲ ಸ್ಫೂರ್ತಿ ನಮ್ಮ ಹೆಡ್ಮಾಸ್ಟರ್. ಓಕೆ ಸರ್, ನಿಜವಾಗಿ ಅವರು ಏನೇಳಿ ಅವ್ರ ವಿಷಯದಲ್ಲಿ ಅವ್ರ ಪ್ರತಿಷ್ಠೆ ನಾನು ಹೇಳಿದ್ರು ಸರ್ ನಿಮ್ಮವರು ಸರ್ ನೀವು ತಿಳಿಸ್ಕೊಂಡು ಏನಾದ್ರು ಮಾಡಿ ಸರ್. ಅವ್ರು ಯಾವತ್ತು ಯಾವುದೇ ರೀತಿಯಾದ ಸ್ವಾರ್ಥವನ್ನು ನಮ್ಮ ಮುಂದೆ ಇಟ್ಟಿಲ್ಲ, ಮಕ್ಕಳಿಗೋಸ್ಕರನೇ ಕೇಳಿದ್ರೆ ಅದಕ್ಕೆ ನಾನು ಏನೇನು ಕೇಳಿದ್ರು ಎಲ್ಲ ಸಹಾಯ ಸಹಕಾರ ಕೊಟ್ಟಿದ್ದಾರೆ. ಮುಖ್ಯವಾಗಿ ನಾನು ಅವ್ರಿಗೆ ಧನ್ಯವಾದ ಹೇಳಬೇಕು. ಇದಕ್ಕಿಂತ ಏನಲ್ಲ ಈ ತರ ಒಂದು ಅವಕಾಶ ಸಿಕ್ಕಿದ್ದು ನಮ್ಮ ಟ್ರಸ್ಟಿನ ಅದೃಷ್ಟ ಅಂತ ನಾನು ಅನ್ಕೊಳ್ತೀನಿ. ಯಾಕಂದ್ರೆ ಸುಮಾರು 15-20 ಸ್ಕೂಲು, ಒಂದು 8,000 ಮಕ್ಕಳು, ಒಂದು 10,000 ಪುಸ್ತಕ ಹಂಚೋದು, ನಾವೇ ಹುಡ್ಕೊಂಡ್ರು ಇಷ್ಟು ಮಕ್ಕಳು ಒಟ್ಟಿಗೆ ಸೇರಿಸೋದು ಕಷ್ಟ, ಅದೆಲ್ಲ ನೀವು ಮಾಡಿಕೊಟ್ಟಿದ್ದೀರಿ. ಅದಕ್ಕೆ ಮುಖ್ಯವಾಗಿ ತಮ್ಗೆಲ್ರಿಗೂ ಧನ್ಯವಾದಗಳು. ಮುಂದೆ
ಅವಕಾಶ ಸಿಕ್ಕಿದಾಗ ಇನ್ನೂ ಹೆಚ್ಚಿನ ಸೇವೆ ಮಾಡ್ತೀನಿ ಅಂತ ಹೇಳ್ತೀನಿ.